देवता मौलिरत्नम चिंतारत्नम जगति भजताम सत्सरोजद्युरत्नम कौसल्याया लसतु मम हृन्मंडले पुत्ररत्नम महाव्याकरणाम्बोधि मंथमानसमंदरम कवयन्तं रामकीर्त्या हनुमन्तमुपास्महे मुख्य प्राणाय भीमाय नमो यस्य भुजान्तरम नाना वीर सुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सत्प्रियन्तां गुरवो मम वाल्मीकेर्गौपुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सुताम् श्रीरामचंद्र ताई हत्र ಮತ್ತು ತನ್ನ ಮಡದಿಯ ಹತ್ತಿರ ಒಂದು ಮಾತು ಹೇಳಿ ಹೊರಡುತ್ತೇನೆ ಅಂತ ಇಷ್ಟು ಸೌಜನ್ಯಪೂರ್ವಕವಾಗಿ ಒಪ್ಪಿಗೆಯನ್ನು ಕೇಳುವಂತೆ ಮಾತಾಡಿದಾಗ ಒಬ್ಬ ದೇಶದ ನಾಳೆಯ ಮುಖ್ಯ ಅಧಿಕಾರವನ್ನು ಸ್ವೀಕರಿಸಬೇಕಾಗಿದ್ದವನು ಇವತ್ತು ತನ್ನ ಮನೆಯಲ್ಲಿರುವ ಮನೆತನದವರಿಗೆ ತನ್ನ ಸಂದೇಶವನ್ನು ಹೋಗ್ಲಿಕ್ಕೆ ಒಪ್ಪಿಗೆಯನ್ನು ಬೇಡ್ತಾ ಇರುವ ರೀತಿಯನ್ನು ನೋಡಿ ಹಾ ರಾಮ ವತ್ಸ ಅಂತ ಜೋರಾಗಿ ದಶರಥ ಅತ್ತು ಬಿಟ್ಟ. ದೀಪ ಅವರು ಹೇಳಿ. ರಾಜ್ಞಸ್ತಸ್ಯ ವಿಸಂಜ್ಞಸ್ಯ ಇದ್ದೀರಾ? ರಾಜ್ಞಸ್ತಸ್ಯ ವಿಸಂಜ್ಞಸ್ಯ. ನೆಕ್ಸ್ಟ್ ನವನಿಧಿ ಇದ್ರೆ ಅವ್ರು ಹೇಳಿ. ಚೈತನ್ಯ ಅವರು ಇದ್ದೀರಾ? ರಾಜ್ಞಸ್ತಸ್ಯ ವಿಸಂಗಸ್ಯ. ರಾಜ್ಞಸ್ತಸ್ಯ ವಿಸಂಗಸ್ಯ ವಿಸಂಜ್ಞಸ್ಯ ವಿಸಂಜ್ಞಸ್ಯ ಕೈಕೇಯಾಶ್ಚ ಜಗದ್ಗುರುಃ. ಕೈಕೇಯಾಶ್ಚ ಜಗದ್ಗುರುಃ. ಕೈಕೇಯಾಶ್ಚ ಜಗದ್ಗುರುಃ ಪರಿಕ್ರಮ್ಯಾಭಿವಾದ್ಯಾಂಗೀ. ಪರಿಕ್ರಮ್ಯಾಭಿವಾದ್ಯಾಂಗ್ರೀ. ಪರಿಕ್ರಮ್ಯಾಭಿವಾದ್ಯಾಂಗ್ರೀ ನಿಶ್ಚಕ್ರಾಮನಿವೇಶನಾತ್. ನಿಶ್ಚಕ್ರಾಮನಿವೇಶನಾತ್. ನಿಶ್ಚಕ್ರಾಮನಿವೇಶನಾತ್ ತಸ್ಯ ರಾಜ್ಞಃ ವಿಸಂಜ್ಞಸ್ಯ ಕೈಕೇಯಾಶ್ಚ ಜಗದ್ಗುರುಃ ಪರಿಕ್ರಮ್ಯ ಅಭಿವಾದ್ಯ ಅಂಗ್ರೀ ಅಭಿವಾದ್ಯ ನಿವೇಶನಾತ್ ನಿಶ್ಚಕ್ರಾಮ. ತಸ್ಯ ರಾಜ್ಞಃ ವಿಸಂಜ್ಞಸ್ಯ. ವಿಸಂಜ್ಞ ಅಂತಂದ್ರೆ ಮೂರ್ಛೆ ಹೋಗುವಂತಹ ಸ್ಥಿತಿಯಲ್ಲಿ ಇದ್ದವನ ಬದುಕಿಗೆ ತುಂಬಾ ಒಂದು ರೀತಿಯಲ್ಲಿ ರಾಮಚಂದ್ರನ ನೆನಪು ಕಾಡ್ಲಿಕ್ಕೆ ಶುರುವಾಗಿ ಅದರ ಜೊತೆಗೆ ರಾಮ ತನ್ನ ಹೊರಡುವ ಹೊತ್ತಿನ ಆರಂಭದಲ್ಲಿ ಒಪ್ಪಿಗೆಯನ್ನ ಪಡೆದು ಹೊರಡುವವನಂತೆ ಕೈಕೇಯಾಶ್ಚ ಜಗದ್ಗುರು ಮೂರ್ಛೆ ಬಿದ್ದಂತಹ ರಾಜನಿಗೂ ತನ್ನ ತಾಯಿ ಸ್ಥಾನದಲ್ಲಿರುವಂತಹ ಕೈಕೇಯಿಗೂ ಪರಿಕ್ರಮ್ಯ ಪರಿಕ್ರಮಣ ಅಂತಂದ್ರೆ ಪ್ರದಕ್ಷಿಣೆ ಬರುವುದು. ಪರಿಕ್ರಮ್ಯ ಅಭಿವಾದ್ಯ
ತಂದೆಯನ್ನು ನಮಸ್ಕರಿಸಿ, ತನ್ನ ಗೋತ್ರೋಚ್ಚಾರ ಪೂರ್ವಕವಾದಂತಹ ಹೆಸರನ್ನು ಹೇಳಿ ನಮಸ್ಕರಿಸಿ, ಎರಡು ಕಾಲುಗಳನ್ನು ಮುಟ್ಟಿ ನಿವೇಶನಾಥ್ ಮನೆಯಿಂದ ನಿಶ್ಚಕ್ರಾಮ ಹೊರಗೆ ಹೊರಟ. ಜಗದ್ಗುರುವಾದ ಶ್ರೀರಾಮಚಂದ್ರ ತಂದೆಗೆ ನಮಸ್ಕಾರ ಮಾಡಿದ. ಅಂದ್ರೆ ಅವನಿಗೆ ಒಂಥರ ಎಚ್ಚರ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿತ್ತು, ತುಂಬಾ ಮೂರ್ಛಿತ ಸ್ಥಿತಿಯಲ್ಲಿದ್ದ. ಆದರೂ ದಶರಥನ ಕಾಲನ್ನು ಹಿಡಿದು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಬಂದು ಒಟ್ಟಿಗೆ ಇಬ್ಬರಿಗೂ ಅಲ್ಲಿಂದ ಮನೆಯಿಂದ ಹೊರಟ. ರಾಜ್ಞ ತಸ್ಯ ವಿಸಮ್ಯಸ್ಯ ಷಷ್ಠಿ ವಿಭಕ್ತಿ ಪುಲ್ಲಿಂಗ ಏಕವಚನ. ಕೈಕೇಯ್ಯಾಹ ಸ್ತ್ರೀಲಿಂಗ ಷಷ್ಠಿ ಏಕ ಚ ಅವ್ಯಯ ಜಗದ್ಗುರು ಪುಲ್ಲಿಂಗ ಪ್ರಥಮ ಏಕ ಜಗತಃ ಗುರು ಜಗದ್ಗುರು. ವಿಗತ ಸಂಜ್ಞಾ ಯಸ್ಯ ಸಹ ವಿಸಂಜ್ಞ ತಸ್ಯ, ಅದು ಹಿಂದೆ ಒಂದು ಶಬ್ದ ಹೋಯ್ತು. ಪರಿಕ್ರಮ್ಯ ಅಭಿವಾದ್ಯ ಲ್ಯಪ್ ಪ್ರತ್ಯಯ ಅಂತಮ ವ್ಯಯಂ ಅಂಗ್ರೀ ಅಂಗ್ರಿಹಿ ಅಂಗ್ರೀ ಅಂಗ್ರಯ ಪುಲ್ಲಿಂಗ ಪ್ರಥಮ ವಿಭಕ್ತಿ ದ್ವಿವಚನ. ನಿಶ್ಚಕ್ರಾಮ ಚಕ್ರಾಮ ಲಿಟ್ ಕ್ರಮಪಾದ ವಿಕ್ಷೇಪೆ ಲಿಟ್ ಪ್ರಥಮ ಏಕ. ನಿವೇಶನಾತ್ ಪಂಚಮಿ ವಿಭಕ್ತಿ ಏಕವಚನ. ಆರ್ತಾಸ್ವನೋ ಮಹಾನಾಸೀತ್ ಆರ್ತಾಸ್ವನೋ ಮಹಾನಾಸೀತ್ ಮಹರ್ಷೀಣಾಂ ಮಹಿಷೀಣಾಂ ಮಹೀಭೃತಃ ಮಹಿಷೀಣಾಂ ಮಹೀಭೃತಃ ಮಹಿಷೀಣಾಂ ಮಹೀಭೃತಃ ಪಿತುರಂತಃ ಪುರಾತ್ ತಸ್ಮಾತ್ ಪಿತುರಂತಃ ಪುರಾತ್ ತಸ್ಮಾತ್ ಪ್ರವ್ರಜತ್ಯಖಿಲೇಶ್ವರೇ ಪ್ರವ್ರಜತ್ಯಖಿಲೇಶ್ವರೇ ಪ್ರವ್ರಜತ್ಯಖಿಲೇಶ್ವರೇ. ಯಾವಾಗ ರಾಮಚಂದ್ರ ಮನೆಯಿಂದ ಹೊರಟನು, ಕಾಡಿಗೆ ಹೊರಡಬೇಕು ಅನ್ನುವ ಮಾತು ಎಲ್ಲರ ಕಿವಿಗೂ ಬಿತ್ತು. ಅಲ್ಲಿ ತನಕ ಅದು ರಾಜನ ಕಿವಿಯಲ್ಲಿತ್ತು. ಯಾವಾಗ ಅವಳು ರಾಮ ತಂದೆಯ ಮುಂದೆ ನಿಂತಾಗ ಅದನ್ನ ಎಲ್ಲರಿಗೂ ತಿಳಿಸುವಂತೆ, ಇದು ರಾಜನ ಆಜ್ಞೆ ಅನ್ನುವ ರೀತಿ ಹೇಳಿದಂತೆ ಏನು ಘಟನೆ ನಡೆಯಿತು, ಅದು ಇಡೀ ಅಲ್ಲಿರುವ ಅಂತಃಪುರದ ಇನ್ನೂ ಅನೇಕ ಮಹಿಷಿಯರು ಉಳಿದಂತೆ ಎಲ್ಲ ಪರಿಚಾರಿಕೆಯರು ಎಲ್ಲರಿಗೂ ಕೂಡ ದುಃಖ ಆಗಿ ಹೋಯಿತು. ಆರ್ತಸ್ವನಃ ಮಹಿಷೀಣಾಂ ಮಹೀಭೃತಃ ಆರ್ತಸ್ವನಃ ಮಹಾನ್ ಆಸೀತ್. ರಾಜನ ದುಃಖವೂ ತಡಿಲಿಕ್ಕಾಗದ್ದಾಗಿತ್ತು. ಅದೇ ರೀತಿ ಮಹಿಷೀಣಾಂ ಆರ್ತಸ್ವನಃ, ಮಹಿಷಿಯರು ಅಂತಂದ್ರೆ ಅರಮನೆಯಲ್ಲಿ ಇನ್ನೂ ಅವನ ಅನೇಕ ಜನ ಉಳಿದ ಹೆಂಡಂದಿರಿದ್ರು, ಅವರೆಲ್ಲರ ದುಃಖವೂ ಕೂಡ ತಡೆಯಲಾರದಷ್ಟು, ಯಾರನ್ನೂ ಅವರು ಸಮಾಧಾನಕ್ಕೆ ನಿರೀಕ್ಷಿಸ್ಲಿಕ್ಕೂ ಇಲ್ಲ, ಸಮಾಧಾನ ಮಾಡುವವನೇ ಇಲ್ಲ ಅಲ್ಲಿ. ಅಂತಹ ಎಲ್ಲರ ದುಃಖದ ಧ್ವನಿ ಆರ್ತಸ್ವನಃ ಜೋರಾಯಿತು. ಯಾವಾಗ ಅಂದ್ರೆ ಅಖಿಲೇಶ್ವರೇ ತಸ್ಮಾತ್, ಆ ಮನೆಯಿಂದ ಅಖಿಲೇಶ್ವರೇ ಪ್ರವ್ರಜತಿ ಸತಿ, ಅಖಿಲೇಶ್ವರನಾದಂತಹ ಎಲ್ಲದರ ಒಡೆಯನಾದವನು ಒಡೆತನ ಬಿಟ್ಟು ಹೊರಟಿದ್ದಾನೆ. ಅಖಿಲೇಶ್ವರೇ ಪ್ರವ್ರಜತಿ ಸತಿ, ಪ್ರವ್ರಜತಿ ಅಂತಂದ್ರೆ ಈ ಸನ್ಯಾಸವನ್ನ ತೆಗೆದುಕೊಳ್ಳುವುದು ಅಂತ ಅರ್ಥ. ಪ್ರವ್ರಜತಿ ಸತಿ, ಅಖಿಲೇಶ್ವರನಾದಂತಹ ಭಗವಂತ ರಾಜ್ಯವನ್ನ ಬಿಟ್ಟು ಹೊರಡುವಂತಹ ಸಂದರ್ಭದಲ್ಲಿ, ಪಿತುಃ ಅಂತಃಪುರಾತ್ ತಂದೆಯ ಅಂತಃಪುರದಿಂದ ಹೊರಟಾಗ ಇಡೀ ಮನೆಯ ಎಲ್ಲ ಹೆಣ್ಣು ಮಕ್ಕಳ ಆರ್ತಸ್ವನ ಅತ್ಯಂತ ಜೋರಾಯಿತು, ತಡಿಲಿಕ್ಕಾಗಲಿಲ್ಲ ಯಾರಿಗೂ. ಮಹೀಭೃತ ದಶರಥಸ್ಯ, ಮಹೀಭೃತ ದಶರಥಸ್ಯ, ಮಹಿಷೀಣಾಂ ಮಹಿಷೀಣಾಂ ದಶರಥನ ಹೆಂಡಂದಿರ. ಪಿತುರ್ ಅಂತಃಪುರಾತ್ ತಸ್ಮಾತ್ ಅಖಿಲೇಶ್ವರೇ ಪ್ರವ್ರಜತಿ ಸತಿ, ಪಿತುಃ ಅಂತಃಪುರಾತ್
ತನ್ನ ತಂದೆಯ ಅಂತಃಪುರದಿಂದ ತಾನು ಎಲ್ಲ ಅಧಿಕಾರವನ್ನು ಬಿಟ್ಟು ಹೊರಕ್ಕೆ ಹೊರಡುತ್ತಿರಲು ಆರ್ತಸ್ವನಃ ಮಹಾನಾಸಿ. ಆರ್ತಸ್ವನಃ, ಆರ್ತಸ್ವನ ಅಂದ್ರೆ ದುಃಖದ ಧ್ವನಿ, ಖೇದದಿಂದ ಉಂಟಾದ ಧ್ವನಿ. ಆರ್ತಿಯುಕ್ತ ಸ್ವನಃ ಆರ್ತಸ್ವನಃ, ಆರ್ತಿ ಅಂದ್ರೆ ನೋವು, ನೋವಿನಿಂದ ಕೂಡಿದ ಧ್ವನಿಗೆ ಆರ್ತ ಧ್ವನಿ ಅಂತ ಕರೀತಾರೆ. ಪುಲ್ಲಿಂಗ ಪ್ರಥಮ ಏಕ, ಧ್ವನಿ ಜೋರಾಗಿ ಕೇಳಿಸಿತು. ಮಹಾನ್ ಪುಲ್ಲಿಂಗ ಪ್ರಥಮ ಏಕ. ಆಸೀತ್ ಲಂಗ್ ಪ್ರಥಮ ಏಕ. ಮಹಿಷೀಣಾಂ ಸ್ತ್ರೀಲಿಂಗ ಷಷ್ಠಿ ಬಹು. ಮಹೀಭೃತ ಮಹ್ಯಾಹ ಹೃತ್ ಮಹೀಭೃತ್ ಷಷ್ಠಿ ಮಹೀಭೃತ. ಪುಲ್ಲಿಂಗ ಪ್ರಥಮ, ಪುಲ್ಲಿಂಗ ಷಷ್ಠಿ ಏಕವಚನ. ಪಿತು ಷಷ್ಠಿ ಏಕ. ಅಂತಃಪುರಾತ್ ಪಂಚಮಿ ಏಕ. ತಸ್ಮಾತ್ ಪಂಚಮಿ ಏಕ. ಪ್ರೌರಜತಿ ಸಪ್ತಮಿ ವಿಭಕ್ತಿ ಏಕವಚನ. ಪ್ರೌರಜನ್ ಅಂತ ಶಬ್ದ, ಪ್ರೌರಜತಿ ಅಂದ್ರೆ ಸಪ್ತಮಿ ವಿಭಕ್ತಿ ಏಕವಚನ. ಪ್ರೌರಜತಿ ಸತಿ, ಸತಿ ಸಪ್ತಮಿ ಅಂತ ಕರೀತಾರೆ ಅದನ್ನ. ಅಖಿಲೇಶ್ವರೇ ಹೊರಡುತ್ತಿರಲು, ಎಲ್ಲದರ ಒಡೆಯನಾದ ನಾರಾಯಣನು ರಾಮಚಂದ್ರನು ಹೊರಡುತ್ತಿರಲು. ಅಖಿಲೇಶ್ವರೇ ಸಪ್ತಮಿ ವಿಭಕ್ತಿ ಏಕವಚನ. ಗುರುದೇವಿಯವರು ಸರ್ವಭೂತ ಪ್ರಿಯೋ ರಾಮ ವಾರಣಿಯವರು ಮಂಗಳನ ಅಂತರಂಗವರಿದ ಕಾಶಿನಗರದಲ್ಲಿದ್ದ ನಾವು ಚಿಂತೆ ಮಾಡಿರೋಣೆ ಇದ್ದೀರಾ? ಹರಿ ಓಂ. ಶ್ರೂಯತೆ ವಾ? ಆಂ ಶ್ರೂಯತೆ. ಸರ್ವಭೂತ ಪ್ರಿಯೋ ರಾಮ. ಸರ್ವಭೂತ ಪ್ರಿಯೋ ರಾಮ. ಸರ್ವಭೂತ ಪ್ರಿಯೋ ರಾಮ. ವತ್ಸೋ ಗಮಿಷ್ಯತಿ ಕನೋ ವತ್ಸೋ ಗಮಿಷ್ಯಸಿ ಕನೋ ವತ್ಸೋ ಗಮಿಷ್ಯಸಿ ಗಮಿಷ್ಯತಿ ಅಜಾನಂ ಕಥಂ ತ್ಯಜತಿ ರಾಜಾನಂ ಕಥಂ ತ್ಯಜತಿ ರಾಜಾನಂ ಮುಹೂರ್ತಂ ವಿರಹಾಸಹಂ ಮುಹೂರ್ತಂ ವಿರಹಾಸಹಂ. ಸರ್ವಭೂತ ಪ್ರಿಯನಾದಂತಹ ಶ್ರೀರಾಮಚಂದ್ರ ನನ್ನ ಮಗ ಕ್ವ ಗಮಿಷ್ಯತಿ, ನನ್ನ ರಾಮಚಂದ್ರ ನನ್ನ ಮಗ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಈ ರಾಜನನ್ನ ಮುಹೂರ್ತಂ ವಿರಹಾಸಹಂ, ಒಂದು ಮುಹೂರ್ತವೂ ಕೂಡ ರಾಮಚಂದ್ರನ ಬಿಟ್ಟಿರಲಿಕ್ಕಾಗದಂತಹ ರಾಜನನ್ನ ಹೇಗೆ ತಾನೇ ಬಿಟ್ಟು ಹೋಗ್ತಾನೆ? ಎಲ್ಲ ಭೂತಗಳಿಗೆ ಅತ್ಯಂತ ಪ್ರಿಯನಾದಂತಹ ಈ ಹುಡುಗ ವತ್ಸ ನಮ್ಮನ್ನ ತೊರೆದು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಇಡೀ ವತ್ಸ ಅಂತ ಕರೆಯುವ ತಂದೆ ಅಲ್ಲ ಇಲ್ಲಿ ಊರಿನ ಜನ, ಅಂದ್ರೆ ಮನೆ ಮಗ ಆಗಿದ್ದ ಪ್ರತಿಯೊಬ್ಬರಿಗೂ ರಾಮಚಂದ್ರ ನನ್ನ ಮನೆಯವನು, ನನ್ನ ಸಂಬಂಧಿ, ನನಗೆ ಹತ್ತಿರದವನು, ನನ್ನ ಜೀವದ ಗೆಳೆಯ ಅನ್ನುವ ಪ್ರೀತಿ ಇತ್ತು. ಮುಹೂರ್ತಂ ವಿರಹಾಸಹಂ, ವಿರಹ ಒಂದು ಮುಹೂರ್ತ ಕಾಲವು ರಾಮನ ವಿರಹವನ್ನು ಸಹಿಸಲು ಅಸಮರ್ಥನಾದಂತಹ ರಾಜನನ್ನ ತೊರೆದು ಹೇಗೆ ತಾನೇ ರಾಮಚಂದ್ರ ಮನೆ ತೊರೆದು ಹೊರಕ್ಕೆ ಹೊರಟಿದ್ದಾನೆ? ಅಧಿಕಾರವನ್ನು ತ್ಯಾಗ ಮಾಡುವುದು ಅಂದ್ರೆ ದೊಡ್ಡ ತಪಸ್ಸು ಅಂತಾನೆ ಲೆಕ್ಕ. ನಾವು ಸಣ್ಣ ಪುಟ್ಟ ನಮ್ಮ ನಿತ್ಯದ ಗಾಡಿ ನಿಲ್ಸದಲ್ಲಿ ಬೇರೆಯವ್ರು ನಿಲ್ಲಿಸಿದ್ರು ಅಂದ್ರೆ ಸಿಟ್ಟು ಬರುತ್ತೆ. ಅಂಥದ್ರಲ್ಲಿ ನಮ್ಮದಲ್ಲದ ಜಾಗ ಆಗಿದ್ದು ನಾವು ಅಷ್ಟು ಅಭಿಮಾನ ತೋರುತ್ತೇವೆ ಅಂದ್ರೆ ಒಂದು ಸಮಗ್ರ ಸಾಮ್ರಾಜ್ಯ ಲಕ್ಷ್ಮಿಯನ್ನ ಒಂದೇ ಕ್ಷಣದಲ್ಲಿ ಬದಲಾದ ನಿರ್ಧಾರಕ್ಕೆ ಸ್ವಲ್ಪವೂ ವ್ಯತ್ಯಾಸವಾಗದೆ ಹೇಗೆ, ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ನಮ್ಮನ್ನ ನಮ್ಮ ತಂದೆಯಂತೆ ಇರುವಂತಹ ದಶರಥನನ್ನ ಹೇಗೆ ರಾಮಚಂದ್ರ ಬಿಟ್ಟು ಹೋಗ್ತಾನೆ? ಸರ್ವೇ ಭೂತಾಹ ಸರ್ವಭೂತಾಹ ಸರ್ವಭೂತಾನಾಂ ಪ್ರಿಯಃ ಸರ್ವಭೂತ ಪ್ರಿಯಃ ಪುಲ್ಲಿಂಗ ಪ್ರಥಮ ಏಕ. ರಾಮ ಪುಲ್ಲಿಂಗ ಪ್ರಥಮ ಏಕ. ಕ್ವ ಅವ್ಯಯ ನೋ ನಃ ಷಷ್ಠಿ ಬಹುವಚನ. ವತ್ಸ ಪುಲ್ಲಿಂಗ ಪ್ರಥಮ. ಗಮಿಷ್ಯತಿ ಲೃಟ್ ಪ್ರಥಮ ಏಕ. ಕಥಂ ಅವ್ಯಯಂ ತ್ಯಜತಿ
लट् प्रथमा एका राजानम् राजानम् द्वितीया विभक्ति एकवचन मुहूर्तम् मुहूर्तकाल मुहूर्तम् पुल्लिङ्ग प्रथमा एका द्वितीया एका विरह असहम् विरहासहम् पुल्लिङ्ग प्रथमा पुल्लिङ्ग द्वितीया एकवचन राजानं मुहूर् विरहासहं राजानं मुहूर्तं कथं त्यजति अंत जन केळुत्तिदारे वैष्णवियरु ಹಿಂದಿದ್ರಲ್ಲಿ ಗಜ ವಿಸರ್ಗೆ ಯಾಗೆ ಎರಡೂ ಇದೆ ಇತ್ಯುಚ್ಚೈ ಕ್ರಂದಿತಂ ತಾಸಾಂ ಇತ್ಯುಚ್ಚೈ ಕ್ರಂದಿತಂ ತಾಸಾಂ ಇತ್ಯುಚ್ಚೈ ಕ್ರಂದಿತಂ ತಾಸಾಂ ಸಂಘೇ ನಿವೇದಿತಂ ಸಂಘೇ ಸಂಘೇ ನಿವೇದಿತಂ ಸಂಘೇ ಸಂಘೇ ನಿವೇದಿತಂ ಸರ್ವತ್ರಕ್ರಂದಿತಂ ತೇನೈ ಸರ್ವತ್ರಕ್ರಂದಿತಂ ತೇನೈ ಸರ್ವತ್ರಕ್ರಂದಿತಂ ತೇನೈ ಬೀಜಂ ಬೀಜಾಂತರಂ ಯಥಾ ಬೀಜಂ ಬೀಜಾಂತರಂ ಯಥಾ ಬೀಜಂ ಬೀಜಾಂತರಂ ಯಥಾ ಇತಿ ಈ ರೀತಿಯಾಗಿ ತಾಸಾಂ ಆ ಎಲ್ಲ ಹೆಣ್ಣು ಮಕ್ಕಳ ಉಚ್ಚೈಹಿ ಕ್ರಂದಿತಂ ಸಂಘೇ ಸಂಘೇ ನಿವೇದಿತಂ ಜೋರಾಗಿ ಅತ್ತದ್ದು ಗುಂಪು ಗುಂಪಾಗಿ ಪರಸ್ಪರ ಹೀಗೆ ಮಾಡಿಬಿಟ್ಟ ಸಂಘ ಸಂಘಗಳಲ್ಲಿ ಪರಸ್ಪರ ಒಬ್ರಿಗೊಬ್ರು ವಿಷಯವನ್ನ ಹೇಳ್ತಾ ಹೇಳ್ತಾ ಹೋಗಿದ್ದೇನಾಯ್ತು ಅಂದ್ರೆ ಸರ್ವತ್ರ ಆಕ್ರಂದಿತಂತೇನೆ ಎಲ್ಲ ಕಡೆಗೆ ಆಕ್ರಂದನೆಯ ವಿಸ್ತಾರ ಬೆಳೆದು ಹೋಯಿತು ಹೇಗೆ ಅಂದ್ರೆ ಬೀಜಾದ್ ಬೀಜಾಂತರಂ ಯಥಾ ಒಂದು ಬೀಜ ತಾನ್ ನೆಲಕ್ಕೆ ಬಿದ್ದ ಮೇಲೆ ಮತ್ತೆ ಗಿಡವಾಗಿ ಮತ್ತೆ ಬೀಜಕ್ಕೆ ಕಾರಣವಾಗುವಂತೆ ಒಬ್ಬರ ಅಳು ನೋಡಿ ಇನ್ನೊಬ್ಬರಿಗೆ ಮತ್ತಷ್ಟು ಮತ್ತಷ್ಟು ರಾಮನ ವಿರಹದ ಅಸಹ್ಯ ನೋವು ಕಾಡ್ತಾ ಕಾಡ್ತಾ ಇಡೀ ಅಯೋಧ್ಯೆಯನ್ನ ಅದರ ಹೊರವಲಯದ ಎಲ್ಲ ರಾಮನ ಅಡಿಯಲ್ಲಿ ನೆಲೆಸಿದ್ದಂತಹ ಜನರ ಹೃದಯವನ್ನ ತಟ್ಟಿತು ಈ ರೀತಿಯಾಗಿ ಉಚ್ಚೈಹಿ ತಾಸಾಂ ಕ್ರಂದಿತಂ ಆ ಎಲ್ಲರ ಜೋರಾಗಿ ದುಃಖದ ಕ್ರಂದನ ಆಕ್ರಂದನ ಏನಿದೆ ಅದು ಸಮೂಹ ಸಮೂಹದಲ್ಲಿ ಅಳ್ಳಿಕ್ ಶುರು ಮಾಡಿದ್ರು ಎಲ್ರು ಒಬ್ರನ್ನೊಬ್ರು ನೋಡಿ ರಾಮನನ್ನ ಕಳ್ಕೊಂಡದ್ದಕ್ಕೆ ನಾಳೆ ನಾವು ಹೇಗೆ ಗುಂಪಾಗಿ ನಮ್ಮ ನಮ್ಮ ನಿತ್ಯದ ಉತ್ಸವದ ಕಾರ್ಯಕ್ರಮವನ್ನು ರಾಮನಿಲ್ಲದೆ ನಡೆಸುವುದು ಅಂತ ಒಬ್ರಿಗೊಬ್ರು ನಿವೇದಿತಂ ಅಂದ್ರೆ ಒಬ್ರಿಗೊಬ್ರು ತಿಳಿಸ್ತಾ ಬಂದ್ರು ಒಬ್ರಿಗೊಬ್ರು ತಿಳ್ಕೊಂಡು ಬಂದ್ರು ಅದು ಸರ್ವತ್ರ ಎಲ್ಲ ಪ್ರದೇಶಕ್ಕೂ ಕೂಡ ಸಂಕ್ರಂದಿತಂ ಆಕ್ರಂದಿತಂ ತೇನೆ ತೇನೆ ಅಂದ್ರೆ ಬೆಳೀತಾ ಹೋಯ್ತು ಮಾಡಿದರು ಅಂತನೂ ಅರ್ಥ ತೇನೆ ಹೃದಯ ಅಧಿಕ ವಯೇ ಹೃದಾ ತೇನೆ ಹೃದಯಪೂರ್ವಕವಾಗಿ ಹೇಳಿದ ಅಥವಾ ಕೊಟ್ಟ ಅನ್ನುವ ಅರ್ಥದಲ್ಲಿ ಇಲ್ಲಿ ಮಾಡಿದ ಅನ್ನುವ ಅರ್ಥದಲ್ಲಿ ಆಕ್ರಂದನಂ ತೇನೆ ಆಕ್ರಂದನ ಒಂದರಿಂದ ಇನ್ನೊಂದು ಕಡೆಗೆ ಸೇರಿತು ತನುಕರಣೆ ಅಂತ ಧಾತುವಿನ ಲಿಟ್ಲಕಾರದ ರೂಪ ತೇನೆ ಇತಿ ಉಚ್ಚೈಹಿ ಇತ್ಯುಚ್ಚೈಹಿ ಅಣ್ ಉಚ್ಚೈಹಿ ಅನ್ನೋದು ಕ್ರಿಯಾವಿಶೇಷಣ ಅವ್ಯಯ ಕ್ರಂದಿತಂ ಕೃತಪ್ರತ್ಯಯ ಅಂತ ದ್ವಿತೀಯ ವ್ಯಕ್ತಿ ಏಕವಚನ ನಪುಂಸಕಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ ತಾಸಾಂ ಷಷ್ಠಿ ಬಹುವಚನ ಸ್ತ್ರೀಲಿಂಗ ಸಂಘೇಯ ಸಂಘೇ ಅದು ಒಂದೇ ಪದ ಸಂಘ ಸಂಘ ಸಂಘೌ ಸಂಘೌ ಸಂಘೇ ಸಂಘಾನ್ ಸಂಘ ಸಂಘಾಹ ಸಂಘಾಹ ಸಂಘಂ ಸಂಘಂ ಸಂಘೇ ಸಂಘೌ ಸಂಘೌ ಸಂಘಾನ್ ಸಂಘಾನ್ ಅಂತ ಅದೇ ತರ ಶಬ್ದ ನಡೆಯುವುದು ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನ ಸರ್ವತ್ರ ಅವ್ಯಯ ಆಕ್ರಂದಿತಂ ಮತ್ತೆ ಹಿಂದಿನ ಹಾಗೆ ಕೂಗು ಅನ್ನುವ ಅರ್ಥದಲ್ಲಿ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ಆಗ್ಲೂ ನಾನು ದ್ವಿತೀಯ ವ್ಯಕ್ತಿ ಹೇಳಿದೆ ಅದು ಕೂಡ ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಏಕವಚನ ಕ್ರಂದಿತಂ ಕೂಗು ತೇನೆ ತೇನೆ ತೇನಾತೆ ತೇನೆರೆ ಲಿಟ್ ಪ್ರಥಮ ಏಕ ಬೀಜಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ಬೀಜಾಂತರಂ ಅನ್ಯ ಬೀಜ ಬೀಜಾಂತರಂ ಅದು ಅವಿ ಅವಿ ಅವಿಭಾವ ಸಮಾಸಾದದಿಂದಾಗಿ
ಅವ್ಯಯನೆಯಾಗಿ ಉಳಿಯುತ್ತೆ. ಯಥಾ ಮತ್ತೆ ಅವ್ಯಯ. ಸುಧಾ ಅವರು ಪೂರ್ಣಾನಂದಸ್ಯ ರಾಮಸ್ಯ ಪೂರ್ಣಾನಂದಸ್ಯ ರಾಮಸ್ಯ ಪೂರ್ಣಾನಂದಸ್ಯ ರಾಮಸ್ಯ ಪೂರ್ಣೇಂದು ನಿಭಮಾನನಂ ಪೂರ್ಣೇಂದು ನಿಭಮಾನನಂ ಪೂರ್ಣೇಂದು ನಿಭಮಾನನಂ ದೃಷ್ಟ್ವಾ ರಾಜ್ಯಚ್ಯುತಸ್ಯಾಪಿ ದೃಷ್ಟ್ವಾ ರಾಜ್ಯಚ್ಯುತಸ್ಯಾಪಿ ದೃಷ್ಟ್ವಾ ರಾಜ್ಯಚ್ಯುತಸ್ಯಾಪಿ ಶೋಚಂತಿ ಸ್ಮ ಪುನಃ ಪ್ರಜಾಃ ಶೋಚಂತಿ ಸ್ಮ ಪುನಃ ಪ್ರಜಾಃ ಶೋಚಂತಿ ಸ್ಮ ಪುನಃ ಪ್ರಜಾಃ ಪೂರ್ಣಾನಂದಸ್ಯ ರಾಮಸ್ಯ ಪೂರ್ಣೇಂದು ನಿಭಂ ಆನನಂ ದೃಷ್ಟ್ವಾ ರಾಜ್ಯಚ್ಯುತಸ್ಯ ಅದು ಹಿಂದಿನ ಕನ್ವಯ ರಾಜ್ಯಚ್ಯುತಸ್ಯ ಪೂರ್ಣಾನಂದಸ್ಯ ರಾಮಸ್ಯ ಪೂರ್ಣೇಂದು ನಿಭಂ ಆನನಂ ದೃಷ್ಟ್ವಾ ಅಪಿ ಜನಾಃ ಪುನಃ ಪುನಃ ಶೋಚಂತಿ ಸ್ಮ. ನಿಜವಾಗಿ ರಾಮಚಂದ್ರನ ಮುಖ ನೋಡಿದಾಗ ತುಂಬಾ ಆನಂದ ಪಡ್ತಿದ್ರು. ರಾಮನ ಮುಖವೇ ಅದು ಯಾವಾಗಲೂ ನಗೆಯ ಹೊನಲು, ಆನಂದದ ಚಿಲುಮೆ ಅದು. ಅದನ್ನ ನೋಡಿದ್ಮೇಲೆ ಮನಸ್ಸಿಗೆ ತುಂಬಾ ಹಿತ ಆಗ್ಬೇಕು. ಆದ್ರೆ ರಾಜ್ಯಚ್ಯುತನಾಗಿದ್ದಾನೆ, ನಾಳೆಯಿಂದ ಈ ಮುಖ ನೋಡ್ಲಿಕ್ಕಿಲ್ಲ ಅನ್ನುವ ನಾಳೆಯ ವ್ಯಥೆಯಿಂದ ಇವತ್ತು ನೋಡ್ತಾ ಇರುವ ಮುಖದ ಸುಖವನ್ನ ಅನುಭವಿಸ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ನಾಳೆಯಿಂದ ಈ ಮುಖ ನೋಡ್ಲಿಕ್ಕಿಲ್ಲ ಅಲ್ಲ, ಕನ್ಫರ್ಮ್ ಆಯ್ತಲ್ಲ, ನಾಳೆಯಿಂದ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ, ರಾಮಚಂದ್ರ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅನ್ನುವ ವ್ಯಥೆ ನಿಶ್ಚಯವಾಯ್ತಲ್ಲ ಅನ್ನುವ ಬೇಜಾರಿನಿಂದ ಅವರಿಗೆ ದುಃಖ ಮತ್ತಷ್ಟು ಮತ್ತಷ್ಟು ಹೆಚ್ಚುತ್ತಾನೇ ಹೋಯಿತು. ಪೂರ್ಣವಾದ ಆನಂದ ಸ್ವರೂಪನಾದ ಶ್ರೀರಾಮಚಂದ್ರನ ರಾಜ್ಯದ ಬಿಡುಗಡೆಯ ಸುದ್ದಿಯ ಹೊತ್ತಿನಲ್ಲಿ ಅವನ ಮುಖವನ್ನ ಚಂದಿರನಂತೆ ತುಂಬಿದ ಚಂದಿರನಂತೆ ಕಳೆಯುಕ್ತನಾದಂತಹ ಅವನ ಮುಖವನ್ನ ನೋಡಿಯೂ ಕೂಡ ಆನನಂ ದೃಷ್ಟ್ವಾ ಅಪಿ ನೋಡಿದ್ರೆ ಯಾವಾಗ್ಲೂ ಪೂರ್ಣಾನಂದಮಯನಾದಂತಹ ಪರಮಾತ್ಮನನ್ನ ನೋಡಿದಾಗ ಮನಸ್ಸು ಅತ್ಯಂತ ಸ್ಫೂರ್ತಿಯನ್ನು ಪಡೆಯುತ್ತೆ, ಮನಸ್ಸಿಗೆ ತುಂಬಾ ಹಿತ ಆಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಶೋಚಂತಿ ಸ್ಮ ಪುನಃ 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 ಮತ್ತೆ ಮತ್ತೆ ರಾಮನ ನೆನಪಾದಾಗಲೆಲ್ಲ ದುಃಖದಿಂದ ಅಳುವಂತಾಯಿತು. ಅವ್ಯವಸ್ಥೆಯ ನಾಳೆಯ ಅವ್ಯವಸ್ಥೆಯ ನೆನಪಿನಿಂದ ನಾಳೆ ಹೇಗೆ ಎದುರಿಸುವುದು? ರಾಮ ಇಲ್ಲ ಅಂದ್ರೆ ಯಾರನ್ನ ರಾಮ ಅಂತ ಕರೀಲಿ, ಯಾರನ್ನ ಮನೆ ಮಗ ಅಂತ ನಮ್ಮ ಕಾರ್ಯಕ್ರಮಗಳಲ್ಲಿ ಅವನನ್ನ ಭಾಗವಹಿಸುವುದಕ್ಕೆ ಕೇಳುವುದು ಇಲ್ಲ ಅನ್ನುವುದು ಒಂದು ರೀತಿ ಅವರಿಗೆ ತಡಿಲಿಕ್ಕಾಗದ ದುಃಖವಾಯಿತು. ಪೂರ್ಣಾನಂದ ನಿಭಾನನ ರಾಮಚಂದ್ರನನ್ನ ನೋಡುವ ಹೊತ್ತಿನಲ್ಲಿ ರಾಮಚಂದ್ರನ ಮುಖದಲ್ಲಿ ಅಯ್ಯೋ ನಾನ್ ರಾಜ್ಯ ಕಳ್ಕೊಂಡ್ನಲ್ವಾ, ನಿನ್ನೆ ತನಕ ಎಲ್ಲ ನನಗೆ ಹೇಳಿದ್ರು, ಇವತ್ ನೋಡಿದ್ರೆ ಇದ್ದಕ್ಕಿದ್ದಾಗೆ ಪ್ಲೇಟೇ ಚೇಂಜ್ ಮಾಡ್ಬಿಟ್ರು, ಒಬ್ರಿಗೂ ಒಂಚೂರು ಇಲ್ಲ, ಯಾರು ನನ್ ಮಾತಾಡಿಸ್ಬಾರ್ದು, ಇವರೆಲ್ಲ ನನ್ನನ್ನು ಏನು ಯಾವ ರೀತಿಯಿಂದಲೂ ಸಪೋರ್ಟ್ ಮಾಡಿಲ್ಲ, ಒಂಚೂರು ಗಲಾಟೆ ಮಾಡಿ ನಾನೇ ಬೇಕು ರಾಜ ಅಂತ ಹೇಳಿ ಗಲಾಟೆ ಮಾಡ್ಲಿಲ್ಲ ಅಲ್ಲ ಇವರು ಅಂತ ಈ ಯಾವ ಭಾವವೂ ಇಲ್ಲದೆ ಕಳ್ಕೊಂಡ ಹೊತ್ತಿನಲ್ಲೂ ಕೂಡ ಪೂರ್ಣಾನಂದನಾಗಿಯೇ ಪೂರ್ಣ ಎಂದು ನಿಭನಾಗಿಯೇ ಮುಖದಲ್ಲಿ ನೋವಿನ ಗೆರೆಯೇ ಇಲ್ಲದಂತೆ ಜನರಿಗೆ ಕಾಣಿಸಿಕೊಂಡ ಪೂರ್ಣ ಆನಂದಸ್ಯ. ಆ ಹೊತ್ತಿಗೂ ಪೂರ್ಣ ಆನಂದವೇ ಅವನಲ್ಲಿ ತುಂಬಿತ್ತು. ಪೂರ್ಣ ಆನಂದ ಯಸ್ಯ ಸಹ ಪೂರ್ಣಾನಂದ ತಸ್ಯ ಪೂರ್ಣಾನಂದಸ್ಯ ರಾಮಸ್ಯ ಎರಡು ಕೂಡ ಷಷ್ಠಿ ವಿಭಕ್ತಿ ಏಕವಚನ. ಪೂರ್ಣೇಂದು ನಿಭಂ ಪೂರ್ಣ ಇಂದು ಪೂರ್ಣೇಂದೋ ನಿಭಂ ಪೂರ್ಣ ಇಂದು ಪೂರ್ಣೇಂದು ಪೂರ್ಣೇಂದೋ ನಿಭಂ ನಿಭಂ ಅಂದ್ರೆ ಇವ ಪೂರ್ಣೇಂದೋ ನಿಭಂ ಇವ ಪೂರ್ಣೇಂದು ನಿಭಂ ಆನನಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಏಕವಚನ. ಪೂರ್ಣೇಂದು ನಿಭಂ ಆನನಂ ದೃಷ್ಟ್ವ ಎರಡು ಕೂಡ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ದೃಷ್ಟ್ವಾ ತ್ವಾ ಪ್ರತ್ಯಯಂತಮವ್ಯಯಂ ರಾಜ್ಯಚ್ಯುತಸ್ಯ ಷಷ್ಠಿ ವಿಭಕ್ತಿ ಏಕವಚನ. ಅಪಿ ಅವ್ಯಯ ಶೋಚಂತಿ ಶುಚ ಶೋಕೆ ಶೋಚತೆ ಶೋಚತಿ ಶೋಚತಃ ಶೋಚಂತಿ ಲಟ್ ಪ್ರಥಮ ಬಹು ಸ್ಮ ಅವ್ಯಯ ಪುನಃ ಅವ್ಯಯ ಪ್ರಜಾಃ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಪ್ರಜಾ ಪ್ರಜೇ ಪ್ರಜಾಃ ಅಂತ ರೂಪ ಆಗುತ್ತೆ. ರಾಮಾಯಣದಲ್ಲಿ ಇದ್ ಮಾತನ್ನ ಸಂಗ್ರಹ ಮಾಡಿದ ಮಾತು ಹೀಗಿದೆ. ನವನಂ ಗಂತು ಕಾಮಸ್ಯ ಚತತಶ್ಚ ವಸುಂಧರಾಂ ಸರ್ವಲೋಕ
ಸರ್ವಲೋಕಾಧಿಕಸ್ಯೈವ ದೃಶ್ಯತೆ ಚಿತ್ತ ವಿಕ್ರಿಯ. ಲೋಕದ ಎಲ್ಲ ವಸ್ತುಗಳಿಗೆ ಯಾರು ಆಸೆ ಪಡ್ತಾನೋ ಅವನಲ್ಲಿ ಮಾತ್ರ ಚಿತ್ತ ವಿಕ್ರಿಯನ್ನು ನೋಡ್ಬೋದು. ಲೋಕದ ಯಾವ ವಸ್ತುಗಳಿಗೂ ಆಸೆ ಪಡೆದವನ ಮುಖದಲ್ಲಿ ಹೇಗೆ ದೋಷ ಅನಾಸಕ್ತಿ ಅಥವಾ ಬೇಸರ ಅನ್ನೋದು ಕಾಣುವುದು ಸಾಧ್ಯ? ಅವನ ಮುಖದಲ್ಲಿ ಸ್ಮಿತವದನ ಅನ್ನುವ ಸ್ಥಿತಿ ಯಾವತ್ತೂ ಕಳೀಲಿಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ಹೇಳ್ತಾರೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಶ್ಲೋಕದ ಅನುಸಂಧಾನದ ಜೊತೆಗೆ ನಾಲ್ಕನೆಯ ಸರ್ಗದ ಚಿಂತನೆಯನ್ನು ಮುಗಿಸೋಣ. ಕಾಯೇನ ವಾಚ ಮನಸ ಇಂದ್ರಿಯ ಬುದ್ಧ ಆತ್ಮನಾಭಾನ ಸೃತ ಸ್ವಭಾವ ಕರೋಮಿ ಅದ್ಯತ್ ಸಕಲಂ ಪರಸ್ಮಿ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.